ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ವ್ಯಕ್ತಿತ್ವ ವಿಕಸನ ಸರಣಿ ಸಿಂಚನ ಭರವಸೆ ತಿರುವಿನ ದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವಿಷಯ, ನೀವು ಅತ್ಯುತ್ತಮ ನಾಯಕರಾಗಬೇಕೆ? ಮೊದಲೇ ಹೇಳಿಬಿಡುತ್ತೇನೆ, ನಾಯಕತ್ವ ಎಂಬುದು ಮಾನವನ ಒಂದು ವಿಶೇಷ ಗುಣ. ಒಳಗೆ ಅವಿತು ಕುಳಿತಿರುವ ಗುಪ್ತಗಾಮಿನಿ, ಇತರರ ಮೇಲೆ ಗಾಢವಾದ ಪ್ರಭಾವ ಬೀರಬಲ್ಲ ಶಕ್ತಿ. ಯಾರು ಬೇಕಾದರೂ ನಾಯಕತ್ವ ಗುಣ ರೂಢಿಸಿಕೊಳ್ಳಬಹುದು, ನಾಯಕರಾಗಬಹುದು. ನಾಯಕರಾರು ಆಗಸದಿಂದ ಇಳಿದು ಬಂದವರಲ್ಲ, ನಮ್ಮ ನಡುವಿನಿಂದ ಎದ್ದು ಬಂದವರು. ನಾಯಕತ್ವವೆಂದರೆ ಅತ್ಯುತ್ತಮ ಉದ್ದೇಶ ಆದರ್ಶಗಳನ್ನು ಬದಲಿಸಬಲ್ಲ ಶಕ್ತಿ. ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಚಟುವಟಿಕೆ. ಸಮೂಹದ ಮೂಲಕ ಧ್ಯೇಯ ಸಾಧಿಸುವ ಪ್ರಯತ್ನ. ಜವಾಬ್ದಾರಿಯನ್ನು ಹೊರುವ ಕಾರ್ಯವೈಖರಿ. ಪವಾಡ ಸಾಧಿಸುವ ಗುಣಗಳ ಸಂಗಮ. ಉತ್ತಮ ನಾಯಕನಾಗಲು ನಾಯಕ ಪದದ ಅರ್ಥವನ್ನು ಅರಿತಿರಬೇಕು. ನಾ ಎಂದರೆ ನಾನು, ಅಹಂಕಾರವನ್ನು ಬಿಟ್ಟವನು. ನಾಯಕನಾದವನು ಸದಾ ಅಹಂಕಾರವನ್ನು ದೂರ ಇಟ್ಟಿರಬೇಕು. ಯ ಸಮಸ್ಯೆಗಳಿಗೆ ಯಮಸ್ವರೂಪಿಯಾದವನು. ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗಳಿಗೆ ಯಮನಾಗಬೇಕು ಹೊರತು ಸಂಸ್ಥೆಗೆ ಯಮನಾಗುವುದಲ್ಲ. ಕರ್ಮಸ್ವರೂಪಿಯಾದವನು. ನಾಯಕನಾದವನು ಆಜ್ಞೆ ಮಾಡುವುದಲ್ಲ, ತಾನೂ ಕೂಡ ಕಾರ್ಯ ಎಸಗಬೇಕು. ನಾಯಕನೆಂದರೆ ಅಗತ್ಯತೆ ಗುರುತಿಸಿಕೊಂಡು ಎಲ್ಲರ ಆಸೆಯನ್ನು ಈಡೇರಿಸುವವ. ಕಲ್ಪನೆ, ಜ್ಞಾನ, ಆಕರ್ಷಣೆಯ ಗುಣ ಹೊಂದಿರುವವನು. ಸೂಕ್ಷ್ಮ ಸಮಗ್ರ ಬದಲಾವಣೆಯ ಮಾಂತ್ರಿಕ. ಕನಸುಗಳಿಗೆ ಬಣ್ಣ ಹಚ್ಚುವವನು. ಸಾಂಘಿಕ ಶಕ್ತಿಯಿಂದ ಮುನ್ನಡೆಯುವವನು. ನಾಯಕನ ಕರ್ತವ್ಯವೇನು? ಸ್ಫೂರ್ತಿ ಹಾಗೂ ಹುಮ್ಮಸ್ಸಿನ ಮನೋಭಾವ ಹೊಂದಿರಬೇಕು. ಮಂದಸ್ಮಿತ ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕೆಲಸ ಮಾಡಬೇಕು. ಉತ್ತಮ ಅಂಶಗಳಿಗೆ ತೆರೆದುಕೊಳ್ಳಬೇಕು. ಗುಣಕ್ಕೆ ಮತ್ಸರವಿಲ್ಲ ಎನ್ನುವಂತೆ ತಂಡದ ಸದಸ್ಯರ ಸಾಧನೆಯನ್ನು ಹೊಗಳಬೇಕು. ತನ್ನ ವ್ಯಕ್ತಿತ್ವ ವಿಕಸನದೊಂದಿಗೆ ಇತರರ ವಿಕಾಸಕ್ಕೆ ಪ್ರೋತ್ಸಾಹ ನೀಡಬೇಕು, ಸ್ಫೂರ್ತಿ ನೀಡಬೇಕು. ಅಣಕಿಸುವ, ನಿಂದಿಸುವ, ಕಿರಿಚಾಡುವ ಮನೋಭಾವ ಬಿಡಬೇಕು. ಇತಿ ಮಿತಿಯ ಅರಿತು ಗಡಿರೇಖೆ ಮೀರಿ ಸದಾ ಹೋಗಬಾರದು. ಕೊಟ್ಟ ಮಾತನ್ನು ಎಂದು ಬದಲಿಸಬಾರದು. ಉತ್ತಮ ಉದ್ದೇಶ ಆದರ್ಶ ಹೊಂದಿರಬೇಕು. ನಿರಂತರ ಪ್ರಯತ್ನಕ್ಕೆ ಮೊದಲ ಆದ್ಯತೆ ನೀಡಬೇಕು. ಗೌರವ ಸ್ವೀಕರಿಸುವ ಮನೋಭಾವ ಇರಬೇಕು. ನಾಯಕ ಹೇಗಿರಬೇಕು? ಸ್ನೇಹಜೀವಿ, ನೀತಿವಂತ, ಉತ್ತಮ ಮಾತುಗಾರ, ಸಹೃದಯಿ, ದಯೆ ಮತ್ತು ಕಠಿಣತೆ, ಗಂಭೀರತೆ, ಹಾಸ್ಯ ಪ್ರಜ್ಞೆ, ಉತ್ತಮ ಕೇಳುಗ, ಜ್ಞಾನವಂತ, ಸಮಯ ಪ್ರಜ್ಞೆ, ಕನಸುಗಾರ, ಹೊಸತನದ ಹರಿಕಾರ. ನಾಯಕ ಏನು ಮಾಡಬೇಕು? ಕೆಲಸದ ವಿಂಗಡಣೆ ಮತ್ತು ಹಂಚುವಿಕೆ, ತಕ್ಷಣದ ತೀರ್ಮಾನ ಕೈಗೊಳ್ಳುವಿಕೆ, ಟೀಕೆಯನ್ನು ಸವಾಲಾಗಿ ಸ್ವೀಕರಿಸುವಿಕೆ, ವಾದ ವಿವಾದದಿಂದ ದೂರ ಇರುವಿಕೆ, ಗುರಿಯ ನಿರ್ಧಾರ,
ಅವಕಾಶಗಳ ಸೂಕ್ತ ಬಳಕೆ ಮಾಡಿಕೊಳ್ಳುವುದು, ಬುದ್ಧಿಯ ಸ್ಥಿರತೆ, ಧನ್ಯತಾ ಮನೋಭಾವ, ಜವಾಬ್ದಾರಿಯನ್ನು ಹೊರುವಿಕೆ, ಪರಿಪೂರ್ಣ ಯೋಜನೆ ತಯಾರಿಸುವಿಕೆ, ಅಭಿಪ್ರಾಯಗಳಿಗೆ ಗೌರವ, ನಿರ್ಧಾರ ರೂಪಿಸುವಿಕೆ. ಇದರ ಜೊತೆಯಲ್ಲಿ ಕಾರ್ಯಕ್ರಮದ ರೂಪುರೇಖೆ ತಯಾರಿಸುವುದು, ನಿರ್ದೇಶನ ಮಾಡುವುದು, ಸಮರ್ಪಣಾ ಮನೋಭಾವದಿಂದ ದುಡಿಯುವುದನ್ನು ಮೈಗೂಡಿಸಿಕೊಂಡರೆ ಯಾರೂ ಕೂಡ ಯಶಸ್ವಿ ನಾಯಕರಾಗಿ ಬೆಳೆಯುವುದರಲ್ಲಿ ಅನುಮಾನವಿಲ್ಲ. ನಮಸ್ಕಾರ.